ಎದುರಿನಲ್ಲಿ ಗುಡ್ಡವಿದೆ, ನಾವಿನ್ನು ಮುಂದೆ ಹೋಗಲಾರೆವು. ಮತ್ತು ಇನ್ವಿಸಿಬಲ್ ಟನಲ್ ಮಧ್ಯೆ ಖಂಡಿತ ಸ್ವಲ್ಪ ಗ್ಯಾಪ್ ಇರಬೇಕು. ನಾನ್ ಬೋಲ್ಡರ್ ನ ತಡಿತೀನಿ, ನೀವ್ ಸೈಡ್ ನಿಂದ ಹೋಗ್ಲು ನೋಡಿ. ನೀವ್ ಬೋಲ್ಡರ್ ಮತ್ತು ಇನ್ವಿಸಿಬಲ್ ವಾಲ್ ನ ಸೈಡ್ ನ ಗ್ಯಾಪ್ ನಿಂದ ಬೋಲ್ಡರ್ ನ ಹಿಂದಕ್ಕೆ ಹೋಗಿ ಬೇಗ. ಅರೆ ಮಾಡಿದ್ನು ಮಹಾರಾಯ, ನಾವು ಹೊರಟು ಹೋದ್ರೆ ನೀನೇನ್ ಮಾಡ್ತೀಯಾ? ನಾನು ಹೊರಬರ್ತೀನಿ, ನಂಬಿ ನನ್ನ. ಬೇಗ ಹೋಗಿ, ನಾನಿದನ್ನು ಹೆಚ್ಚು ಹೊತ್ತು ತಡೆಯಲು ಸಾಧ್ಯವಿಲ್ಲ. ಅರೆ ಮಾಡಿದ್ನು ಮಹಾರಾಯ, ನನ್ಗೆ ಹೋಗ್ಲು ಆಗ್ತಿಲ್ಲ. ನೀವೆಲ್ಲ ಈ ಕಡೆ ಬಂದು ಬಿಟ್ರಿ, ಆದ್ರೀಗ ರುದ್ರನನ್ನು ಯಾರು ತೆಗೀತಾರೆ? ಅಕೀರ ಝಕೀರ ಬೌಲ್ಡರ್ ಪುಷ್ಟಿನೋ. ಬೇಗ, ಯಾವ ದಾರಿಯಿಂದ ಕೆಳಗೆ ಬಂದಿದ್ದೀವಿ ಅಲ್ಲಿಂದ ಮೇಲಕ್ಕೆ ಹಾರೋಣ. ನಾನು ಇದನ್ನ ತಡಿತೀನಿ. ಈ ಚೈನ್ ರಂಗಿಲ್ಲನನ್ನ ಎಲ್ಲಿ ಕೊಂಡು ಹೋಗ್ತಿದೆ? ಇನ್ನೆಲ್ಲಿ, ಖಂಡಿತ ಶಾಕಾಲ ಹತ್ರ. ನಾನು ನಿಮ್ಮನ್ನ ಬೆನ್ನಡ್ಬೇಕು. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಚೈನ್ ನ ಅತ್ಯಾಚಾರ ಕಡಿಮೆ ಆಗಿತ್ತೆ, ಇದನ್ನು ಕರೆದು ಬಿಟ್ಟ. ಇವನನ್ನ ಯಾಕೆ ಹಿಡಿತಂದೆ? ನಾನು ಸಫೋಲ, ಈ ಕೆಲ್ಸ ನನ್ಗೆ ಒಪ್ಪಿಸಿದ್ರೆ ಆವಾಗ್ಲೇ ರುದ್ರ ನಿಮ್ಮ ಕಾಲ್ಗೆ ಬೀಳ್ತಿದ್ದ. ಶಾಕಾಲ್, ಮನೆಯ ವಸ್ತುವಿಗೆ ವಿಶೇಷ ಬೆಲೆ ಇರೋದೇ ಇಲ್ಲ. ಮನೆ ವಸ್ತು ನಿಜವೆಂದ್ರೆ ನೀನ್ ವಸ್ತುವಿಗೂ ಕಮ್ಮಿ ಇಲ್ಲ, ಗೊತ್ತಿಲ್ಲ ಹೇಗೆ ಹಾವಾಗ್ಬಿಟ್ಟೆ. ನೀವಿಬ್ರು ಮತ್ತೆ ಶುರು ಮಾಡಿದ್ರ, ಬಾಯಿ ಮುಚ್ಚಿ ಇಲ್ದಿದ್ರೆ ನಿಮ್ಮಿಬ್ರ ಮೂತಿ ಬದಲಾಯಿಸ್ತೀನಿ. ಚೈನ್ ಬಿಡುವ ರಂಗಿಲ್ಲ ನನ್ನ, ಹೋಗಿಯ ರುದ್ರ ನನ್ನ ಹಿಡಿ. ಇವರೆಲ್ಲ ಕೆಲಸಕ್ಕೆ ಬಾರದವರು, ನಮ್ಗೆ ಇವರಿಂದ ಏನು ಪ್ರಯೋಜನವಿಲ್ಲ. ಬೇಡೋ ನನ್ಗೆ ಇಷ್ಟೊಂದು ದೊಡ್ಡ ಅವಮಾನ. ಶಾಕಾಲ್, ನಿನ್ಗಿಷ್ಟು ಧೈರ್ಯ ಎಲ್ಲಿಂದ ಬಂತು? ನಾನ್ ಕೆಲ್ಸಕ್ ಬಾರದವನ? ಒಮ್ಮೆ ರುದ್ರನ ಹತ್ರ ಕೇಳಿ ನೋಡು ನೀನು, ನನ್ ಬೆಲೆ ಏನಂತ ಗೊತ್ತಾಗುತ್ತೆ ನಿನ್ಗೆ. ರಂಗಿಲ್ಲ, ಥ್ಯಾಂಕ್ ಯು ಸೋ ಮಚ್, ನೀವು ನಮ್ಗೆ ತುಂಬಾ ಸಹಾಯ ಮಾಡಿದ್ರಿ. 5 ನಿಮಿಷದಲ್ಲಿ ನಾವು ಅಜ್ಜನನ್ನು ಕಂಡು ಹುಡುಕ್ದಿದ್ರೆ ಎಲ್ಲವೂ ಮುಗ್ದು ಬಿಡುತ್ತೆ. ಮೈರ ವರುಣ್, ನಾವು ಬೇರೆ ಬೇರೆ ವಾಲ್ಕಿನದಲ್ಲಿ ಅಜ್ಜನನ್ನು ಹುಡುಕ್ಬೇಕು. ಅಜ್ಜಯ್ಯ 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 ರುದ್ರ ಎಚ್ಚರ, ಚೈನ್ನಿನ ಹಿಂದೆ ಬರ್ತಿದೆ. ರುದ್ರ ನನ್ ಜಾದು, ನಾನು ಮಾಯ ಜಾಲ, ಹೆದರು ನನಗೆ, ನಾನು ಶಾಕಾಲ್. ಕೊನೆಗೂ ಸಿಕ್ಕಿ ಬಿದ್ದ ರುದ್ರ ಶಾಕಾಲ್ ಬಲೆಯಲ್ಲಿ. ರುದ್ರ ಈಗ ಹೇಳಪ್ಪ, ನಿನ್ನ ಫೇವರೇಟ್ ಡೈಲಾಗ್ ಉದ್ಲಾನ ಪ್ಲಾಯ ಮತ್ತು ಉದ್ಲಾನ ಜಾದು ಮೇಲೆ ಸಂಶಯ ಬೇಡ. ಏನಾಯ್ತು, ಹೇಳೋದಿಲ್ವಾ? ಹೇಳಲ್ಲ ಉದ್ಲಾ. ಓಹೋ, ಈಗ ನೀನು ಯಾವ ಬಾಯಿಂದ ಹೇಳ್ತೀಯ? ಅಜ್ಜ ಮೊಮ್ಮಗನ ಈ ಕತೆ ಇವತ್ತು ಜೊತೆ ಜೊತೆಗೆ ಈ ವೋಲ್ಕೆ ಅನ್ನೋದ ಬಾಯೊಳಗೆ ಹೋಗಿಬಿಡುತ್ತೆ. ರುದ್ರನ ಇಷ್ಟು ಕೆಟ್ಟ ಅವಸ್ಥೆ. ನಿನ್ನಲ್ಲಿ ಒಂದು ರಿಕ್ವೆಸ್ಟ್ ಇದೆ ರುದ್ರ, ಪ್ಲೀಸ್ 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 ಒಮ್ಮೆ ನಿನ್ನ ಡೈಲಾಗ್ ಹೇಳಪ್ಪ. ಜೋಗ ಸಫೋಲ
ಅದೇನು ಅದು ಲೈನು? ರುದ್ರನ ಪ್ರಾಯ ಮತ್ತು ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಅದೇ ಡೈಲಾಗು. ಹೇಳೋದಿಲ್ವಾ? ಹೇಳಪ್ಪ, ಹೇಳಿಬಿಡು. ಹೇಳು 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 ಹೇಳು. ರುದ್ರನ ಪ್ರಾಯ ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ರುದ್ರ ಇಲ್ಲಿ ನೀನು? ಹಾಗಾದ್ರೆ ಅದು ಅದು ಯಾರು? ಶಕಾಲ, ಅದು ನಾನಲ್ಲ, ನನ್ನ ಇಮೇಜು. ಅಜ್ಜೇನಲ್ಲಿಗೆ ತಲುಪಲು ಇದೊಂದೇ ದಾರಿ ಇತ್ತು. ನಾನಾ ವಲ್ಕ್ಯಾನದ ಒಳಗೆ ಹೋದಾಗ ಆಗ ಈ ರೀತಿ ನಾನು ಅಜ್ಜನನ್ನು ಹುಡುಕ್ತೆಗಿದೆ. ನಿನ್ನನ್ನು ಬಹು ದೊಡ್ಡ ಮಜೀಷಿಯನ್ ಅನ್ಕೊಂಡಿದೀಯಾ? ರುದ್ರನ ಪ್ರಾಯ ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಶಕಾಲ್, ನೀನಿನ್ನೂ ಉಳಿಯೋಲ್ಲ. ರುದ್ರ ಹಿಡಿರಿ ರುದ್ರನನ್ನ, ಮತ್ತು ಮುಗಿಸಿಬಿಡಿ. ಏನ್ ಮಾಡ್ತಿದ್ದೀರೋ? ಹಿಡೀರಿ ಅವನನ್ನ, ಹಿಡೀರಿ. ಅಜ್ಜಯ್ಯ, ನಿಮ್ಮ ರುದ್ರನ ಮೇಲೆ ಭರವಸೆ ಇಡಿ. ನಾನ್ ನಿಮ್ಮನ್ನ ಬಿಡಿಸ್ತೀನಿ. ರುದ್ರ ಹಗ್ಗ ಉರಿಯಿತು, ಆದ್ರೆ ಬಲ ಕುನ್ನಿಲ್ಲ. ನಿನ್ನನ್ನೇ ಕಾಪಾಡೋ ಯೋಗ್ಯತೆ ನಿನಗಿಲ್ಲ. ಆ ಜಯನನ್ನು ಕಾಪಾಡೋ ಬಗ್ಗೆ ಹೇಳ್ತಾ ಇದೀಯಾ? ಬಾಯ್ ಬಾಯ್ ರುದ್ರ, ಬದುಕ್ಲಿಕ್ಕಾದ್ರೆ ಬದುಕಿ ತೋರಿಸು. ಅಜ್ಜಯ್ಯ, ರುದ್ರ ನೀನ್ ನಿಜವಾಗಿಯೂ ಧೈರ್ಯಶಾಲಿ. ನನ್ಗೆ ಹೆಮ್ಮೆ ಇದೆ, ನೀ ನನ್ನ ಮೊಮ್ಮಗ ಅಂತ. ಶಕಾಲ್, ನೀ ನನ್ಗೆ ಪದೇ ಪದೇ ಏನೋ ಹೇಳು ಒತ್ತಾಯಿಸ್ತಿದ್ದಿ. ಈಗ ನಾನು ಹೇಳ್ತೀನಿ, ರುದ್ರನ ಪ್ರಾಯ ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ರುದ್ರ ಇವತ್ತಿನ ಆಟ ನೀನ್ ಗೆದ್ದಿದೀಯ, ಆದ್ರೆ ನಾನು ಸೋಲೋದಿಲ್ಲ. ನಾನು ಮತ್ತೆ ಬರ್ತೀನಿ. ನನ್ ಜಾದು, ನನ್ ಮಾಯಾ ಜಾಲ ಹೆದರು ನನಗೆ. ನಾನು ಶಾಕ. ಹೋಗೋಣ ಇಲ್ಲಿಂದ, ಈ ವಾಲ್ಕೆನೋದಲ್ಲಿ ಸಿಲುಕೋಕ್ಕೆ ಮುಂಚೆ.